ಏನ್ ರಾಜು ಇದು? ಸರ್ ಇದು ತೈವಾನ್ ಲೆಮನ್ ಅಂತ. ಇದು ಸೈಜು ರೌಂಡು, ಪಲ್ಪ್ ಜಾಸ್ತಿ ಇರುತ್ತೆ ಇದರಲ್ಲಿ, ತಿರು ಕಮ್ಮಿ ಇರುತ್ತೆ, ತಿರು ತುಂಬಾ ಕಮ್ಮಿ ಇರುತ್ತೆ, ಮತ್ತೆ ಬೀಜ ತುಂಬಾ ಕಮ್ಮಿ, ರಸ ಜಾಸ್ತಿ. ಇದೇ ಸೈಜ್ ಮೀಡಿಯಂ ಸೈಜ್, ಸಿಪ್ಪೆ ಕಮ್ಮಿ ಇರುತ್ತೆ, ರಸ ಜಾಸ್ತಿ ಇರುತ್ತೆ ನೋಡಿ. ಇದು ಸೈಜ್ ಇದೆ, ಇದು ಕರೆಕ್ಟ್ ಮಾರ್ಕೆಟ್ ಸೈಜ್. ಇದು ಈ ಸೈಜ್, ಈ ಗಿಡದಲ್ಲಿ ನಿಮಗೆ ಮಿನಿಮಮ್ ಅಂದ್ರೆ 20 ಕಾಯಿ ಇದೆ. ಇದು 1 ವರ್ಷದ ಗಿಡ ಸರ್ ಇದು. ಸೊ ಇಲ್ಲಿ ನೋಡಿ, ಇದೆಲ್ಲ ನಾವು ಮಾಡಿಟ್ಟಿದ್ದೀವಿ ಇದು. ಸೊ ಇದು ಸೇಲ್ಗೂ ಕೊಡ್ತೀವಿ, 1200 ರೂಪಾಯಿ ಇದು ಒಂದಕ್ಕೆ. ಸೊ ನೀವು ಡೈರೆಕ್ಟ್ ಆಗಿ ಸೇಲ್ ಮಾಡ್ಬೋದು ಅಥವಾ ಭೂಮಿಗೆ ಹಾಕ್ಬೋದು. ಇದು ನಿಮಗೆ ಎಲ್ಲಾದ್ರಲ್ಲೂ 20-30 ಕಾಯಿ ಇರುತ್ತೆ ಜನರಲ್ಲಿ. ಸೊ ಆಲ್ಮೋಸ್ಟ್ ಎಲ್ಲ ನಿಮಗೆ ಹಿಂಗೆ ಇರುತ್ತೆ ಸರ್. ರೈತರು ತಗೊಂಡ ಹಿಂಗೆ ಇಟ್ಕೊಂಡ್ ಬೆಳಿಬೋದು, ಬೆಳಿಬೋದು ಕವರಲ್ಲೂ ಬೆಳಿಬೇಕಂದ್ರೆ ಇದು ದೊಡ್ಡ ಬ್ಯಾಗ್ ಮಾಡಬೇಕು. ದೊಡ್ಡ ಬ್ಯಾಗ್ ಹಾಕರೆ ಇಲ್ಲಿ ನೋಡಿ, ಇದ್ರಲ್ಲಿ 30 ಕಾಯಿ ಇದೆ ಇದ್ರಲ್ಲಿ. ಸೊ ಇದು ಒಂದು 30 ಕಾಯಿ ಇದೆ ಇದರಲ್ಲಿ. ಈ ತರ ಎಲ್ಲಾದ್ರಲ್ಲೂ ಕಾಯಿ ಇದೆ ಸರ್. ಆಲ್ರೆಡಿ ಎಲ್ಲ ಕಾಯಿ ಬಂದಿದೆಯಲ್ಲ ಸರ್ ನಿಮ್ಮ ಕಾಯಿ ಬಂದಿದೆ ಸರ್ ಇದರಲ್ಲಿ, ಎಲ್ಲಾದ್ರಲ್ಲೂ ಕಾಯಿ ಬಂದಿದೆ. ಚೆನ್ನಾಗಿ ಬಿಟ್ಟಿದೆ ಸರ್, ಚೆನ್ನಾಗಿ ಬಂದಿದೆ ಸರ್, ಚೆನ್ನಾಗಿ ಬರುತ್ತೆ, ಮೇಂಟೈನ್ ಮಾಡಬೇಕು ಅಷ್ಟೇ. ಇದು ಬೇಗ ಬರುವಂತ ಕ್ರಾಪ್ ಇದೆ, ಅಷ್ಟು ಬೇಗ ಕ್ರಾಪ್ ಬರುತ್ತೆ ನೋಡಿ. ಇಲ್ಲಿ ಇದರಲ್ಲಿ 40 ಕಾಯಿ ಇದೆ. ಓಕೆ, 40 ಕಾಯಿ.